ಐದು ದಶಕ ಸಂಜು ಬಾಬಾಗೆ ಅಧೀರನೇ ಶ್ರೇಷ್ಠ. ಪತ್ರ ಬರೆದಿದ್ದೆ ಕೇವರು. ಸಿನಿಮಾ ಅನ್ನೋದು ಪ್ಯಾಷನ್, ಕೆಜಿಎಫ್ ತೋರಿಸ್ತು ಹೀಗಂದ್ರು. ಐದು ದಶಕಗಳಿಂದ ನೂರಾರು ಚಿತ್ರಗಳಿಂದ ಇಡೀ ದೇಶ ವಿದೇಶದಲ್ಲಿ ಹೆಸರುವಾಸಿಯಾಗಿರುವ ನಟ ಸಂಜಯ್ ದತ್. ಇದೇ ಮೊದಲ ಬಾರಿಗೆ ಸಂಜಯ್ ದತ್ ಕನ್ನಡ ಚಿತ್ರದಲ್ಲಿ ಅಭಿನಯಿಸಿದ್ರು, ಅದುವೇ ಕೆಜಿಎಫ್ ಟೂ. ಇದೀಗ ಈ ಇಡೀ ದೇಶವೇ ಯಶ್ ಅವ್ರನ್ನ ಚಿತ್ರವನ್ನ ಕೊಂಡಾಡ್ತಾ ಇದೆ, ಮೆಚ್ಚಿಕೊಂಡಿದೆ. ಈ ಹೊತ್ತಲ್ಲಿ ಸಂಜಯ್ ದತ್ ಒಂದು ಭಾವುಕ ಪತ್ರವನ್ನ ಬರೆದುಕೊಂಡಿದ್ದಾರೆ. ಕ್ಯಾನ್ಸರ್ ಬಳಿಕ ಚೇತರಿಸಿಕೊಂಡು ಸಂಜಯ್ ದತ್ ಅಭಿನಯಿಸಿದ ಮೊದಲ ಸಿನಿಮಾ ಕೆಜಿಎಫ್ ಟೂ. ಸಂಜಯ್ ದತ್ ಅಧೀರನಾಗಿ ಚಿತ್ರದಲ್ಲಿ ಕಾಣಿಸಿಕೊಂಡು ಅಮೋಘ ಅಭಿನಯವನ್ನ ಕೊಟ್ಟಿದ್ದಾರೆ. ಖಳನಾಯಕನ ಪಾತ್ರ ಮೆಚ್ಚುಗೆ ಗಳಿಸಿದೆ. ಈ ಹೊತ್ತಲ್ಲಿ ಸಂಜು ಬಾಬಾ ಹೊಸ ಲುಕ್ಗೆ ಬಾಲಿವುಡ್ ಕೂಡ ಫಿದ್ದಾ ಆಗಿ ಶುಭ ಕೋರ್ತಲೇ ಇದ್ದಾರೆ. ಎಷ್ಟೇ ಹಿಂದಿ ಸಿನಿಮಾದಲ್ಲಿ ಅಭಿನಯಿಸಿದ್ರೂ ಸಂಜು ಬಾಬಾ ಒಂದು ಚಿತ್ರತಂಡವನ್ನ ಇಷ್ಟೊಂದು ಹೋಗ್ಲಿರಲಿಲ್ಲ. ಇದೀಗ ಕೆಲಸ ಮಾಡಿರೋದು ಆಶ್ಚರ್ಯ ತಂದಿದೆ. ಎಷ್ಟೇ ಚಿತ್ರಗಳಲ್ಲಿ ಅಭಿನಯಿಸಿದ್ರು ಕೂಡ ಕೆಲ ಚಿತ್ರಗಳು ವಿಶೇಷವಾಗಿರುತ್ತವೆ. ಕೆಲವೊಂದು ಚಿತ್ರ ನಮ್ಮ ಕಂಫರ್ಟ್ ಝೋನ್ ನಿಂದ ಹೊರಗೆ ಬಂದು ಕೆಲಸ ಮಾಡುವಂತೆ ಮಾಡುತ್ತೆ. ಕೆಜಿಎಫ್ ಟೂ ನನಗೆ ಅಂಥ ಚಿತ್ರವಾಗಿತ್ತು. ಇದು ನನ್ನ ಸ್ವಂತ ಸಾಮರ್ಥ್ಯವನ್ನ ನೆನಪಿಸ್ತು, ಆರಾಮದಾಯಕ ವಾತಾವರಣ ಸೃಷ್ಟಿಸ್ತು. ಎಷ್ಟೇ ಕಷ್ಟಪಟ್ಟರು ಕೊನೆಯಲ್ಲಿ ಸಿನಿಮಾ ಯಾಕೆ ಉತ್ಸಾಹದ ಚಿಲುಮೆಯಾಗಿರುತ್ತೆ ಅನ್ನೋದನ್ನ ತೋರಿಸ್ತು. ನನ್ನ ನಿರ್ದೇಶಕ ಪ್ರಶಾಂತ್ ನೀಲ್ ನನಗೆ ಭಯಂಕರ ಅಧೀರನ ದರ್ಶನ ತೋರಿಸಿದ್ರು. ನನ್ನ ಪಾತ್ರ ಹೇಗೆ ಮೂಡಿ ಬಂತು ಅನ್ನೋದರ ಸಂಪೂರ್ಣ ಶ್ರೇಯಸ್ಸು ಪ್ರಶಾಂತ್ ನೀಲ್ಗೆ ಸಲ್ಲುತ್ತೆ. ಹಡಗಿನ ಕ್ಯಾಪ್ಟನ್ ಆಗಿ ಅವರು ನಮ್ಮನ್ನ ದಡಕ್ಕೆ ಸೇರಿಸಿದ್ರು. ಪ್ರತಿ ಬಾರಿ ಜೀವನ ಆಶ್ಚರ್ಯ ಕೊಡುತ್ತೆ, ಇನ್ನೂ ಉತ್ತಮವಾಗಿ ಏನ್ ಮಾಡಬಹುದು ಅನ್ನೋದನ್ನ ಕಲಿಸುತ್ತೆ. ನನ್ನ ಅಭಿಮಾನಿಗಳು, ಹಿತೈಷಿಗಳು, ಕುಟುಂಬಸ್ಥರಿಗೆ ನನ್ನ ಪ್ರೀತಿ ಈ ಮೂಲಕವನ್ನ ತಿಳಿಸ್ತೇನೆ. ನಿಮ್ಮ ಸಂಜಯ್ ದತ್. ಮೀಡಿಯಾದಲ್ಲಿ ಸಂಜಯ್ ದತ್ ಹೀಗೊಂದು ಭಾವುಕ ಪತ್ರ ಬರೆದಿದ್ದಾರೆ. ಕೆಜಿಎಫ್ ಟೂ ಚಿತ್ರಕ್ಕೆ ತಾವು ಹೇಗೆ ಸೇರ್ಕೊಂಡ್ರು, ಅವರಿಗೆ ಇದು ಹೊಸ ತಂಡ, ಇದರ ಜೊತೆಗೆ ಹೇಗೆ ಬೆರೆತ್ಕೊಂಡ್ರು, ಈಗ ಅದರ ಯಶಸ್ಸಿನಲ್ಲಿ ಹೇಗೆ ಪಾಲುದಾರರು ಅನ್ನೋದನ್ನ ತುಂಬಾ ಪ್ರೀತಿಯಿಂದ ಹೇಳ್ಕೊಂಡಿದ್ದಾರೆ. ಎಷ್ಟು ವರ್ಷಗಳ ಚಿತ್ರ ಜರ್ನಿಯಲ್ಲಿ ಕೆಜಿಎಫ್ ಟೂ ಎಷ್ಟು ವಿಶೇಷವಾದ ಚಿತ್ರ ಅನ್ನೋದಾಗಿ ಪತ್ರದ ಮೂಲಕ ಹೇಳ್ಕೊಂಡಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.